ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸುತ್ತಿರುವ ಮಾಹಿತಿ ಏನಪ್ಪ ಅಂತಂದ್ರೆ ವಿದ್ಯಾರ್ಥಿಗಳು ಫ್ರೀಶಿಪ್ ಕಾರ್ಡ್ಗೆ ಯಾವ ರೀತಿ ಆನ್ಲೈನ್ ನಲ್ಲಿ ಅರ್ಜಿ ಸಲ್ಲಿಸೋದು ಅನ್ನೋದರ ಬಗ್ಗೆ ಮಾಹಿತಿಯನ್ನು ತಿಳಿಸಿಕೊಡ್ತೀನಿ ಅದರ ಜೊತೆಗೆ ಫ್ರೀಶಿಪ್ ಕಾರ್ಡ್ ಅನ್ನು ಮಾಡಿಸೋದ್ರಿಂದ ವಿದ್ಯಾರ್ಥಿಗಳಿಗೆ ಏನೇನ್ ಬೆನಿಫಿಟ್ ಗಳು ಅಥವಾ ಲಾಭಗಳು ಆಗುತ್ತೆ ಅನ್ನೋದರ ಬಗ್ಗೆ ತಿಳಿಸಿಕೊಡ್ತೀನಿ ಮತ್ತೆ ಫ್ರೀಶಿಪ್ ಕಾರ್ಡ್ ಅನ್ನು ಯಾವ ವಿದ್ಯಾರ್ಥಿಗಳು ಮಾಡಿಸಬಹುದು ಅನ್ನೋದರ ಬಗ್ಗೆ ಕೂಡ ಸಂಪೂರ್ಣವಾದಂತ ಡೀಟೇಲ್ಸ್ ಅನ್ನು ನಾನು ನಿಮಗೆ ತಿಳಿಸಿಕೊಡ್ತೀನಿ ಇನ್ನು ಇದರ ಜೊತೆಗೆ ಫ್ರೀಶಿಪ್ ಕಾರ್ಡ್ ಅನ್ನು ನೀವು ಅಪ್ಲೈ ಮಾಡಿದ ಮೇಲೆ ಅದು ಅಪ್ರೂವಲ್ ಆದ ಮೇಲೆ ಫ್ರೀಶಿಪ್ ಕಾರ್ಡ್ ಅನ್ನು ಯಾವ ರೀತಿ ಡೌನ್ಲೋಡ್ ಮಾಡೋದು ಅದರ ಒಂದು ಪ್ರಿಂಟ್ ಔಟ್ ಪಡೆಯೋದು ಹೇಗೆ ಅನ್ನೋದರ ಬಗ್ಗೆ ಕೂಡ ಡೀಟೇಲ್ ಆದಂತ ಮಾಹಿತಿಯನ್ನ ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಫ್ರೆಂಡ್ಸ್ ನಿಮಗೆ ಸಿಂಪಲ್ ಆಗಿ ಹೇಳೋದಾಯ್ತಪ್ಪ ಅಂತಂದ್ರೆ ವಿದ್ಯಾರ್ಥಿಗಳಿಗೆ ಫ್ರೀಶಿಪ್ ಕಾರ್ಡ್ ಅನ್ನು ಮಾಡಿಸೋದ್ರಿಂದ ನೀವು ಯಾವುದೇ ಒಂದು ಕಾಲೇಜಿನಲ್ಲಿ ಯಾವುದೇ ಒಂದು ತರಗತಿಗೆ ಅಡ್ಮಿಷನ್ ಅನ್ನು ಮಾಡಿಸ್ತಿರ್ತೀರ ಅಂತ ಒಂದು ಸಂದರ್ಭದಲ್ಲಿ ಫ್ರೀಶಿಪ್ ಕಾರ್ಡ್ ಇತ್ತಪ್ಪ ಅಂತಂದ್ರೆ ನಿಮಗೆ ಯಾವುದೇ ಒಂದು ಫೀಸ್ ಅನ್ನು ಪೇ ಮಾಡುವಂತ ಅವಶ್ಯಕತೆ ಇಲ್ಲ ಅಂದ್ರೆ ಫೀಸ್ ಅನ್ನು ಕಟ್ಟುವಂತ ಅವಶ್ಯಕತೆ ಇಲ್ಲ ಈ ಒಂದು ಫ್ರೀಶಿಪ್ ಕಾರ್ಡ್ ಅನ್ನು ತೋರಿಸಿದ್ರೆ ಸಾಕು ನಿಮಗೆ ಅಡ್ಮಿಷನ್ ಅನ್ನು ಫ್ರೀಯಾಗಿ ಮಾಡಿಸಲಾಗುತ್ತೆ ಅಂದ್ರೆ ಅಡ್ಮಿಷನ್ ಫ್ರೀ ಇರುತ್ತೆ ಸೊ ಹಾಗಾದ್ರೆ ಬನ್ನಿ ಫ್ರೆಂಡ್ಸ್ ಫ್ರೀಶಿಪ್ ಕಾರ್ಡ್ಗೆ ಯಾವ ರೀತಿ ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸೋದು ಮತ್ತು ಇದರ ಒಂದು ಪ್ರಿಂಟ್ಔಟ್ನ ಯಾವ ರೀತಿ ಪಡೆಯೋದು ಅನ್ನೋದ್ರ ಬಗ್ಗೆ ಸಂಪೂರ್ಣವಾದಂಥ ಡೀಟೇಲ್ಸ್ನ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಅದಕ್ಕಿಂತ ಮುಂಚಿತವಾಗಿ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಕೆಳಗಡೆ ರೆಡ್ ಬಟನಲ್ಲಿ ಸಬ್ಸ್ಕ್ರೈಬ್ ಅಂತಿರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿ ನಂತರ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ಆಲ್ ನೋಟಿಫಿಕೇಶನ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಬನ್ನಿ ಫ್ರೆಂಡ್ಸ್ ವಿಡಿಯೋನ ಶುರು ಮಾಡೋಣ ಫ್ರೆಂಡ್ಸ್ ಈ ಒಂದು ಅಫಿಷಿಯಲ್ ವೆಬ್ಸೈಟ್ ಲಿಂಕನ್ನು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ನೀವು ಡೈರೆಕ್ಟಾಗಿ ಅಲ್ಲಿಂದ ಓಪನ್ ಮಾಡ್ಕೊಂಡು ಫ್ರೀಶಿಪ್ ಕಾರ್ಡ್ಗೆ ಅಪ್ಲೈ ಮಾಡ್ಬೋದು ಫ್ರೆಂಡ್ಸ್ ಮೊದಲಿಗೆ ನಿಮಗೆ ಈ ಒಂದು ಲಿಂಕನ್ನು ಓಪನ್ ಮಾಡಿದ್ಮೇಲೆ ಇಲ್ಲಿ ನೋಡ್ತಿರ್ಬೋದು ನೀವು SSP ಸ್ಕಾಲರ್ಶಿಪ್ಗೆ ಅರ್ಜಿ ಸಲ್ಲಿಸುವಂಥ ಸಂದರ್ಭದಲ್ಲಿ ನಿಮಗೆ ಯೂಸರ್ ಐ ಡಿ ಪಾಸ್ವರ್ಡನ್ನು ಕೊಡಲಾಗಿರುತ್ತೆ ಆ ಒಂದು ಯೂಸರ್ ಐ ಡಿ ಪಾಸ್ವರ್ಡ್ನ ಹಾಕಿ ನೀವು ಇಲ್ಲಿ ಸ್ಟೂಡೆಂಟ್ ಲಾಗಿನನ್ನು ಮಾಡಿಕೊಳ್ಬೇಕು ಅವಾಗ ಮಾತ್ರ ಈ ಒಂದು ಪೇಜ್ ಓಪನ್ ಆಗುತ್ತೆ ಒಂದು ವೇಳೆ ನೀವು ಪಾಸ್ವರ್ಡನ್ನು ಮರ್ತಿದ್ರೆ ಇಲ್ಲಿ ನೋಡ್ತಿರ್ಬೋದು ಫರ್ಗೆಟ್ ಪಾಸ್ವರ್ಡ್ ಅಂತ ಇದೆ ಕೆಳಗಡೆ ಅಲ್ಲಿಂದ ನೀವು ಫರ್ಗೆಟ್ ಪಾಸ್ವರ್ಡನ್ನು ಮಾಡಿ ಮತ್ತೆ ಪಾಸ್ವರ್ಡನ್ನು ರೀಸೆಟ್ ಮಾಡ್ಬೋದು ಒಂದು ವೇಳೆ ನಿಮಗೆ ಸ್ಟೂಡೆಂಟ್ ಐ ಡಿನೇ ಗೊತ್ತಿಲ್ಲಪ್ಪ ಅಂತಂದರೆ ಈ ಒಂದು ಕೆಳಗಡೆ ನೋಡ್ತಿರ್ಬೋದು ಸ್ಟೂಡೆಂಟ್ ಐ ಡಿ ಅಂತಿದೆ ಜಸ್ಟ್ ಅದ್ರ ಮೇಲೆ ಕ್ಲಿಕ್ ಮಾಡೋದ್ರ ಮುಖಾಂತರ ನಿಮ್ಮ ಸ್ಟೂಡೆಂಟ್ ಐ ಡಿಯನ್ನು ನೀವು ತಿಳ್ಕೊಳ್ಬೋದು ಹಾಗಾದರೆ ಈಗ ಮೊದಲಿಗೆ ನಮ್ಮ ಒಂದು ಸ್ಟೂಡೆಂಟ್ ಐ ಡಿ ಮತ್ತು ಪಾಸ್ವರ್ಡನ್ನ ಹಾಕಿ ಈಗ ಲಾಗಿನನ್ನು ಮಾಡ್ಕೊಳ್ಳೋಣ ಫ್ರೆಂಡ್ಸ್ ಇಲ್ಲಿ ಸ್ಟೂಡೆಂಟ್ ಲಾಗಿನ್ ಮಾಡಿದ ಮೇಲೆ ನಿಮಗೆ ಈ ರೀತಿಯಾಗಿ ಓಪನ್ ಆಗುತ್ತೆ ಇಲ್ಲಿ ಮೇಲ್ಗಡೆ ನೋಡ್ತಿರ್ಬೋದು ನಿಮ್ಮ ಸ್ಟೂಡೆಂಟ್ ಐ ಡಿ ಕಂಡು ಬರುತ್ತೆ ಮತ್ತು ಇಲ್ಲಿ ಕೆಳಗಡೆ ಅಪ್ಲೈ ಫಾರ್ ಪೋಸ್ಟ್ಮೆಟ್ರಿಕ್ ಸ್ಕಾಲರ್ಶಿಪ್ಪು ಮತ್ತು ಯಾರ್ಡ್ ಪೇರೆಂಟ್ಸ್ ಡೀಟೇಲ್ಸು ಮತ್ತು ಮೂರನೇ ಆಪ್ಷನ್ ನೋಡ್ತಿರ್ಬೋದು ಅಪ್ಲೈ ಫ್ರೀಶಿಪ್ ಕಾರ್ಡ್ ಮತ್ತು ನಾಲ್ಕನೇ ಆಪ್ಷನ್ನು ಡೌನ್ಲೋಡ್ ಫ್ರೀಶಿಪ್ ಕಾರ್ಡ್ ಅಂತ ಕಂಡು ಬರುತ್ತೆ ಮೊದಲಿಗೆ ನೀವೇನು ಮಾಡಬೇಕು ಅಪ್ಲೈ ಫ್ರೀಶಿಪ್ ಕಾರ್ಡ್ ಅಂತ ಒಂದು ಆಪ್ಷನ್ ಕಂಡು ಬರುತ್ತೆ ಇಲ್ಲಿ ನೋಡ್ತಿರ್ಬೋದು ಇದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕು ಅಂದರೆ ಇಲ್ಲಿ ಅಪ್ಲೈ ಫ್ರೀಶಿಪ್ ಕಾರ್ಡ್ ಅಂತಂದರೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಯಾವ ವಿದ್ಯಾರ್ಥಿಗಳು ಈ ಒಂದು ಫ್ರೀಶಿಪ್ ಕಾರ್ಡ್ಗೆ ಅಪ್ಲೈ ಮಾಡ್ಬೋದು ಅಂದರೆ SC ST ಕ್ಯಾಟಗರಿಯ ವಿದ್ಯಾರ್ಥಿಗಳಿಗೆ ಮಾತ್ರ ಈ ಒಂದು ಫ್ರೀಶಿಪ್ ಕಾರ್ಡನ್ನು ಮಾಡಿಸ್ಬೋದು ಅಂದರೆ ಆ ವಿದ್ಯಾರ್ಥಿಗಳಿಗೆ ಮಾತ್ರ ಈ ಸದ್ಯದಲ್ಲಿ ಆಪ್ಷನನ್ನು ಕೊಡಲಾಗಿದೆ ಮುಂದಿನ ದಿನಗಳಲ್ಲಿ ಈ ಒಂದು ಫ್ರೀಶಿಪ್ ಕಾರ್ಡ್ ಎಲ್ಲ ಕ್ಯಾಟಗರಿಯ ವಿದ್ಯಾರ್ಥಿಗಳಿಗೆ ಬರುವ ಸಾಧ್ಯತೆ ಇದೆ ಹಾಗಾದರೆ ಈ ಒಂದು SC ST ಕ್ಯಾಟಗರಿಯ ವಿದ್ಯಾರ್ಥಿಗಳಿಗೆ ಮಾತ್ರ ಈ ಒಂದು ಅಪ್ಲೈ ಫ್ರೀಶಿಪ್ ಕಾರ್ಡ್ ಆಪ್ಷನ್ ಇರುತ್ತೆ ಬೇರೆ ವಿದ್ಯಾರ್ಥಿಗಳ ಕ್ಯಾಟಗರಿಯವರಿಗೆ ಅವ್ರಿಗೆ ಇರೋದಿಲ್ಲ ಹಾಗಾದರೆ ನೀವೇನಾದರೂ SC ST ವಿದ್ಯಾರ್ಥಿಗಳಾಗಿದ್ದರೆ ನಿಮ್ಮ ಒಂದು ಸ್ಟೂಡೆಂಟ್ ಲಾಗಿನನ್ನು ಹಾಕಿ ಓಪನ್ ಮಾಡಿಕೊಂಡು ಈ ಒಂದು ಆಪ್ಷನ್ನ ಚೆಕ್ ಮಾಡ್ಕೊಳ್ಬೋದು ಇಲ್ಲಿ ಈಗ ನಾವು ಫ್ರೀಶಿಪ್ ಕಾರ್ಡ್ಗೆ ಅಪ್ಲೈ ಮಾಡಬೇಕಂದ್ರೆ ಇಲ್ಲಿ ನೋಡ್ತಿರ್ಬೋದು ಅಪ್ಲೈ ಫ್ರೀಶಿಪ್ ಕಾರ್ಡ್ ಅಂತ ಇದೆಯಲ್ಲ ಜಸ್ಟ್ ಇದ್ರ ಮೇಲೆ ನಾವು ಕ್ಲಿಕ್ ಮಾಡಬೇಕು ಫ್ರೆಂಡ್ಸ್ ಇಲ್ಲಿ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ನೋಡ್ತಿರ್ಬೋದು ನಿಮ್ಮ ಒಂದು ಸ್ಟೂಡೆಂಟ್ ಐ ಡಿ ಕಂಡು ಬರುತ್ತೆ ಅದ್ರ ಕೆಳಗಡೆ ನೋಡ್ತಿರ್ಬೋದು ವ್ಯೂ ಅಂತ ಒಂದು ಆಪ್ಷನ್ ಕಾಣುತ್ತೆ ಜಸ್ಟ್ ಈ ಒಂದು ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡಬೇಕು ಫ್ರೆಂಡ್ಸ್ ಇಲ್ಲಿ ಕ್ಲಿಕ್ ಮಾಡಿದ ಮೇಲೆ ನಿಮಗೆ ಸಂಪೂರ್ಣವಾದಂಥ ಡೀಟೇಲ್ಸ್ನ ನೀವು ನೋಡ್ಬೋದು ನಿಮ್ಮ SSLC ರಿಜಿಸ್ಟ್ರೇಷನ್ ನಂಬರ್ ಮತ್ತು ಆ ಒಂದು SSLC ಯಾವಾಗ ಮುಗಿದಿದೆ ಆ ಒಂದು ಇಯರ್ನ ನೋಡ್ಬೋದು ಮತ್ತು ಇಲ್ಲಿ ಕೆಳಗಡೆ ನಿಮ್ಮ ಹೆಸರು ಮತ್ತು ನಿಮ್ಮ ತಂದೆ ಹೆಸರು ತಾಯಿ ಹೆಸರು ಮತ್ತು ನಿಮ್ಮ ಒಂದು SSLC ಎಕ್ಸಾಮನ್ನು ಅಂದರೆ ಯಾವಾಗ ಪಾಸ್ ಮಾಡಿದ್ರೆ ಅನ್ನೋದು ಕೂಡ ಇಯರ್ ಕಂಡು ಬರುತ್ತೆ ಅದ್ರ ಕೆಳಗಡೆ ಬಂದರೆ ನಿಮಗೆ ಇಲ್ಲಿ ನೋಡ್ತಿರ್ಬೋದು ನಿಮ್ಮ ಒಂದು ಡಿಸ್ಟಿಕ್ಕನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಅಂತ ಕೇಳುತ್ತೆ ನೀವು ಇಲ್ಲಿ ಏನು ಮಾಡಬೇಕು ನಿಮ್ಮ ಡಿಸ್ಟಿಕ್ ಯಾವುದು ಬರುತ್ತೆ ಅನ್ನೋದನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕು ನಂತರ ನಿಮ್ಮ ತಾಲೂಕು ಯಾವ್ದು ಬರುತ್ತೆ ಅನ್ನೋದನ್ನು ಈ ಲೀಸ್ಟ್ ಮುಖಾಂತರ ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕು ನಂತರ ನಿಮ್ಮ ಅಡ್ರೆಸ್ ಕೇಳುತ್ತೆ ಇಲ್ಲಿ ನೋಡ್ತಿರ್ಬೋದು ಫ್ರೆಂಡ್ಸ್ ನೀವು ನಿಮ್ಮ ಅಡ್ರೆಸ್ಸನ್ನು ನೀವಿಲ್ಲಿ ಹಾಕಬೇಕು ಅಂದರೆ ನಿಮ್ಮ ಅಡ್ರೆಸ್ ಯಾವುದಿರುತ್ತೆ ಅದನ್ನು ಹಾಕಿ ಫ್ರೆಂಡ್ಸ್ ನಂತರ ಅಡ್ರೆಸ್ಸನ್ನು ಹಾಕಿದ ಮೇಲೆ ಇಲ್ಲಿ ನೋಡ್ತಿರ್ಬೋದು ಕೆಳಗಡೆ ಅಪ್ಲೈ ಅಂತ ಒಂದು ಆಪ್ಷನ್ ಕಂಡು ಬರುತ್ತೆ ಈ ಒಂದು ಅಪ್ಲೈ ಆಪ್ಷನ್ ಮೇಲೆ ಜಸ್ಟ್ ಕ್ಲಿಕ್ ಮಾಡಬೇಕು ಫ್ರೆಂಡ್ಸ್ ನಂತರ ಇಲ್ಲಿ ನೋಡ್ತಿರ್ಬೋದು ಡಾಟಾ ಸೇವ್ಡ್ ಸಕ್ಸಸ್ಫುಲಿ ಅಂತ ಬರುತ್ತೆ ಇದನ್ನು ನೀವು ಜಸ್ಟ್ ಓಕೆ ಅಂತ ಕ್ಲಿಕ್ ಮಾಡಬೇಕು ಫ್ರೆಂಡ್ಸ್ ನಂತರ ಓಕೆ ಅಂತ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ನೀವು ಮತ್ತೆ ಈ ರೀತಿಯಾಗಿ ಬರುತ್ತೆ ಇಲ್ಲಿ ನೀವು ನೋಡ್ತಿರ್ಬೋದು ಮತ್ತೆ ನೀವು ಏನು ಫ್ರೀಶಿಪ್ ಕಾರ್ಡ್ಗೆ ಅಪ್ಲೈ ಮಾಡೋಕ್ಕೋದ್ರೆ ನಿಮಗೆ ಬರೋದಿಲ್ಲ ಇಲ್ಲಿ ನೋಡ್ತಿರ್ಬೋದು ವ್ಯೂ ಅಂತ ಆಪ್ಷನ್ ಇದೆ ಇದ್ರ ಮೇಲೆ ಜಸ್ಟ್ ಕ್ಲಿಕ್ ಮಾಡಿದರೆ ಆಲ್ರೆಡಿ ಅಪ್ಲೈಡ್ ಫಾರ್ ಫ್ರೀಶಿಪ್ ಕಾರ್ಡ್ ಅಂತ ಬರುತ್ತೆ ಈಗ ನಾವು ಏನು ಮಾಡಬೇಕು, ಇದನ್ನ ಕ್ಲೋಸ್ ಮಾಡ್ಕೊಳ್ಳೋಣ. ಈಗ ನಾವು ಏನು ಫ್ರೀ ಶಿಪ್ ಕಾರ್ಡ್ಗೆ ಅಪ್ಲೈ ಮಾಡಿರ್ತೀವಿ, ಕೂಡಲೇ ನಿಮಗೆ ಈ ಒಂದು ಫ್ರೀ ಶಿಪ್ ಕಾರ್ಡನ್ನು ನೀವು ಡೌನ್ಲೋಡ್ ಮಾಡ್ಬೋದು, ಎಕ್ಸ್ಪೋರ್ಟ್ ಮಾಡ್ಬೋದು, ಮತ್ತು ಆ ಒಂದು ಫ್ರೀ ಶಿಪ್ ಕಾರ್ಡನ್ನು ಪಡಿಬೋದು. ಅದು ಯಾವ ರೀತಿ ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಅಂದರೆ ನೀವು ಫ್ರೀ ಶಿಪ್ ಕಾರ್ಡ್ಗೆ ಅಪ್ಲೈ ಮಾಡಿದ ಮೇಲೆ ಇಲ್ಲಿ ವಿತಿನ್ ನಿಮಗೆ ಸೆಕೆಂಡ್ನಲ್ಲೇ ನಿಮಗೆ ಫ್ರೀ ಶಿಪ್ ಕಾರ್ಡನ್ನು ಪಡಿಬೋದು. ಆದರೆ ಇಲ್ಲಿ ನೋಡ್ತಿರ್ಬೋದು ಡೌನ್ಲೋಡ್ ಫ್ರೀ ಶಿಪ್ ಕಾರ್ಡ್ ಅಂತ ಇದೆಯಲ್ಲ, ಜಸ್ಟ್ ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಫ್ರೆಂಡ್ಸ್, ನಿಮಗೆ ಡೌನ್ಲೋಡ್ ಫ್ರೀಶಿಪ್ ಕಾರ್ಡ್ ಅಂತ ನೀವು ಕ್ಲಿಕ್ ಮಾಡಿದರೆ ಇಲ್ಲಿ ನೋಡ್ತಿರ್ಬೋದು ಸಮಾಜ ಕಲ್ಯಾಣ ಇಲಾಖೆ ಕಡೆಯಿಂದ ಇಮ್ಮಿಡಿಯೇಟಾಗಿ ನಿಮಗೆ ಅಪ್ರೂವಲ್ ಬಂದಿರುತ್ತೆ, ಮತ್ತು ನಿಮ್ಮ ಫ್ರೀಶಿಪ್ ಕಾರ್ಡನ್ನು ನೀವು ಇಲ್ಲಿ ನೋಡ್ಬೋದು. ಹೌದು ಫ್ರೆಂಡ್ಸ್, ನಿಮಗೆ ಏನು ಸಮಾಜ ಕಲ್ಯಾಣ ಇಲಾಖೆ ಕಡೆಯಿಂದ ನೀವು ಅಪ್ಲೈ ಮಾಡಿದ ಕೂಡಲೇ ವಿತಿನ್ 5 minutes ನಿಮಗೆ ಅಪ್ರೂವಲ್ ಬಂದಿರುತ್ತೆ. ಆ ಒಂದು ಫ್ರೀಶಿಪ್ ಕಾರ್ಡನ್ನು ನೀವು ನೋಡ್ಬೋದು. ಇಲ್ಲಿ ನೋಡ್ತಿರ್ಬೋದು ಫ್ರೆಂಡ್ಸ್, ನಿಮಗೆ ಫ್ರೀಶಿಪ್ ಕಾರ್ಡ್ ಅಂತ ಕಂಡು ಬರುತ್ತೆ, ಮತ್ತು ಫ್ರೀಶಿಪ್ ಕಾರ್ಡ್ ನಂಬರ್ ಕೂಡ ಕಂಡು ಬರುತ್ತೆ. ಈ ಒಂದು ಫ್ರೀಶಿಪ್ ಕಾರ್ಡನ್ನು ನೀವೇನು ಮಾಡಬೇಕು, ಒಂದು ಪ್ರಿಂಟೌಟನ್ನ ನೀವು ತೆಗೆದುಕೊಂಡು ಇಟ್ಕೊಳ್ಬೇಕಾಗುತ್ತೆ. ಯಾಕಂದರೆ ಯಾವುದೇ ಒಂದು ಕಾಲೇಜಿನಲ್ಲಿ ಅಥವಾ ಯಾವುದೇ ಒಂದು ತರಗತಿಗೆ ನೀವು ಅಡ್ಮಿಷನನ್ನು ಮಾಡಿಸ್ಬೇಕಂತ ಇದ್ದರೆ ಅಂಥ ಒಂದು ಸಂದರ್ಭದಲ್ಲಿ ಈ ಒಂದು ಫ್ರೀಶಿಪ್ ಕಾರ್ಡ್ ನಂಬರ್ನ ಹೇಳಿದರೆ ಸಾಕು, ಅಥವಾ ಫ್ರೀಶಿಪ್ ಕಾರ್ಡನ್ನು ತೋರಿಸಿದರೆ ಸಾಕು, ನಿಮಗೆ ಯಾವುದೇ ಒಂದು ಫೀಸನ್ನು ಪೇ ಮಾಡುವಂಥ ಅವಶ್ಯಕತೆ ಇಲ್ಲ. ಅಂದರೆ ಇಲ್ಲಿ ನಿಮಗೆ ನಿಮ್ಮ ಒಂದು ಅಡ್ಮಿಷನ್ ಏನಿರುತ್ತೆ ಅದನ್ನು ನೀವು ಆರಾಮಾಗಿ ದುಡ್ಡು ಇಲ್ಲದೇ ಒಂದು ಫ್ರೀಯಾಗಿ ಅಡ್ಮಿಷನನ್ನು ಮಾಡಿಸ್ಬೋದು. ಅಂದರೆ ಇಲ್ಲಿ ಫ್ರೀಶಿಪ್ ಕಾರ್ಡನ್ನು ನೋಡ್ಬೋದು, ಹೆಸರು ನೋಡ್ಬೋದು, ವಿದ್ಯಾರ್ಥಿಯ ಹೆಸರನ್ನ, ಮತ್ತು ಸ್ಟೂಡೆಂಟ್ ಐ ಡಿಯನ್ನು ನೋಡ್ಬೋದು, ಮತ್ತು ಅವರ ಜಾತಿ ಯಾವುದು, ಮೊಬೈಲ್ ನಂಬರ್, ಆಧಾರ್ ಕಾರ್ಡ್ ನಂಬರ್ ಯಾವುದು, ಮತ್ತು ಅವರ ಇನ್ಕಮ್ ಎಷ್ಟಿದೆ, ಮತ್ತು ಅವರ ಅಡ್ರೆಸ್ ಏನು, ಸಂಪೂರ್ಣವಾದಂಥ ಡೀಟೇಲ್ಸು ಈ ಒಂದು ಫ್ರೀಶಿಪ್ ಕಾರ್ಡ್ನಲ್ಲಿ ಇರುತ್ತೆ. ನಂತರ ಇಲ್ಲಿ ಕೆಳಗಡೆ ಬಂದರೆ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಅಂತ ಇರುತ್ತೆ. ಅಂದರೆ ಫ್ರೀಶಿಪ್ ಕಾರ್ಡ್ ಅಂದರೆ ಏನು, ಇದನ್ನು ಯಾವ ರೀತಿ ಯೂಸ್ ಮಾಡಿಕೊಳ್ಬೇಕು ಅನ್ನೋದ್ರ ಬಗ್ಗೆ ಸಂಪೂರ್ಣವಾದಂಥ ಡೀಟೇಲ್ಸ್ನ ಇಲ್ಲಿ ಟರ್ಮ್ಸ್ ಆ್ಯಂಡ್ ಕಂಡೀಷನಲ್ಲಿ ಕೊಡಲಾಗಿದೆ. ಅಂದರೆ ಫ್ರೀಶಿಪ್ ಕಾರ್ಡ್ ಅಂತಂದರೆ ಸಿಂಪಲ್ ಆಗಿ ತಿಳ್ಕೊಳ್ಳಿ, ನೀವು ಅಡ್ಮಿಷನ್ ಸಂದರ್ಭದಲ್ಲಿ ಈ ಒಂದು ಫ್ರೀಶಿಪ್ ಕಾರ್ಡ್ ಇತ್ತಪ್ಪ ಅಂತಂದರೆ ಅಡ್ಮಿಷನನ್ನು ನೀವು ಫ್ರೀಯಾಗಿ ಮಾಡಿಸ್ಬೋದು. ನಂತರ ಇಲ್ಲಿ ಕೆಳಗಡೆ ಬಂದರೆ ನಿಮಗೆ ಸ್ಕ್ಯಾನ್ ಅಥವಾ ಏನು QR ಕೋಡ್ ಅಂತಾರೆ, ಆ ಒಂದು QR ಕೋಡನ್ನ ನೋಡ್ಬೋದು. ಅಂದರೆ ನಿಮಗೆ ಜಸ್ಟು ಈ ಒಂದು QR ಕೋಡನ್ನು ಸ್ಕ್ಯಾನ್ ಮಾಡೋದ್ರ ಮುಖಾಂತರ ನಿಮ್ಮ ಫ್ರೀಶಿಪ್ ಕಾರ್ಡ್ಗೆ ಸಂಬಂಧಪಟ್ಟಂಥ ಸಂಪೂರ್ಣವಾದಂಥ ಡೀಟೇಲ್ಸ್ನ ಯಾರು ಬೇಕಾದರೂ ತಿಳ್ಕೊಳ್ಬೋದು. ಮತ್ತು ಈ ಒಂದು ಸ್ಕ್ಯಾನ್ ಮಾಡೋದ್ರ ಮುಖಾಂತರ ನಿಮಗೆ ಏನು ಫೀಸನ್ನು ಕಟ್ಟಬೇಕಂತಿರ್ತೀರ ಅಂಥ ಸಂದರ್ಭದಲ್ಲಿ ಕೂಡ ಫೀಯನ್ನು ಕೂಡ ಪೇ ಮಾಡ್ಬೋದು. ನಂತರ ಇಲ್ಲಿ ನೋಡ್ತಿರ್ಬೋದು ನಿಮಗೆ ಈ ಒಂದು ಫ್ರೀಶಿಪ್ ಕಾರ್ಡ್ ನಿಮಗೆ ಏನು ಈ ರೀತಿಯಾಗಿ ಅಪ್ರೂವಲ್ ಆದಮೇಲೆ ಈ ಒಂದು ಫ್ರೀಶಿಪ್ ಕಾರ್ಡನ್ನು ಯಾವ ರೀತಿ ಡೌನ್ಲೋಡ್ ಮಾಡೋದು, ಮತ್ತು ಇದರ ಒಂದು ಪ್ರಿಂಟೌಟ್ನ ಯಾವ ರೀತಿ ಪಡೆಯೋದು ಅಂದರೆ ಇಲ್ಲಿ ಕೆಳಗಡೆ ನೋಡ್ತಿರ್ಬೋದು ಎಕ್ಸ್ಪೋರ್ಟ್ ಅಂತ ಒಂದು ಆಪ್ಷನ್ ಕಂಡು ಬರುತ್ತೆ. ಜಸ್ಟ್ ಇದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕು. ಫ್ರೆಂಡ್ಸ್, ಎಕ್ಸ್ಪೋರ್ಟ್ ಅಂತ ಕ್ಲಿಕ್ ಮಾಡಿದರೆ ಇಲ್ಲಿ PDF ಫಾರ್ಮೆಟ್ನಲ್ಲಿ ಡೌನ್ಲೋಡ್ ಆಗಿರೋದು ನೋಡ್ತಿರ್ಬೋದು. ಇಲ್ಲಿ ನಿಮಗೆ ಕೆಳಗಡೆ ವೆಬ್ಸೈಟ್ನಲ್ಲಿ ಫ್ರೀಶಿಪ್ ಕಾರ್ಡ್ ಡೌನ್ಲೋಡ್ ಆಗಿದೆ. ಫ್ರೆಂಡ್ಸ್, ಈ ರೀತಿಯಾಗಿ PDF ಫಾರ್ಮೆಟ್ನಲ್ಲಿ ನಿಮ್ಮ ಫ್ರೀಶಿಪ್ ಕಾರ್ಡ್ ಏನಿದೆ ಡೌನ್ಲೋಡ್ ಆಗುತ್ತೆ. ಅದನ್ನು ನೀವು ಎಲ್ಲಿಗೆ ಬೇಕಾದರೂ ಶೇರ್ ಮಾಡ್ಬೋದು, ಅಥವಾ ಎಲ್ಲಿ ಬೇಕಾದರೂ ಸೇವ್ ಮಾಡಿಕೊಳ್ಬೋದು. ಈ ರೀತಿಯಾಗಿ ನೀವು ಆನ್ಲೈನ್ ಮುಖಾಂತರ ಏನು ವಿದ್ಯಾರ್ಥಿಗಳೇನಿರ್ತಾರೆ SC ST ವಿದ್ಯಾರ್ಥಿಗಳು ಫ್ರೀಶಿಪ್ ಕಾರ್ಡ್ಗೆ ಈಸಿಯಾಗಿ ಆರಾಮಾಗಿ ಅಪ್ಲೈ ಮಾಡ್ಬೋದು. ನಂತರ ಅಪ್ಲೈ ಮಾಡಿದ ಮೇಲೆ ಅದು ಇಮಿಡಿಯೇಟ್ಲಾಗಿ ಅಪ್ರೂವಲ್ ಬರುತ್ತೆ. ನಂತರ ಇದನ್ನೇನು ಮಾಡಬೇಕು, ನೀವು ಫ್ರೀಶಿಪ್ ಕಾರ್ಡನ್ನು ಡೌನ್ಲೋಡ್ ಮಾಡ್ಕೊಂಡು ಇದನ್ನು ನಿಮ್ಮ ಕಡೆಗೆ ಭದ್ರವಾಗಿ ಇಟ್ಕೊಳ್ಬೇಕು. ಯಾಕಂದರೆ ಯಾವುದೇ ಒಂದು ಅಡ್ಮಿಷನ್ ಸಂದರ್ಭದಲ್ಲಿ ಈ ಒಂದು ಫ್ರೀಶಿಪ್ ಕಾರ್ಡ್ ತೋರಿಸಿದರೆ ನಿಮಗೆ ಯಾವುದೇ ಒಂದು ಫೀಸನ್ನು ಪೇ ಮಾಡುವಂಥ ಅವಶ್ಯಕತೆ ಇರೋದಿಲ್ಲ. ಫ್ರೆಂಡ್ಸ್, ಈ ವಿಡಿಯೋ ಈ ಮಾಹಿತಿ ಇಷ್ಟ ಆಗಿದ್ದರೆ ನೀವು ಒಂದು ಲೈಕ್ ಮಾಡಿ, ತಪ್ಪದೆ ನಿಮ್ಮ ಸ್ನೇಹಿತರಿಗೆ, ಎಲ್ಲ ವಿದ್ಯಾರ್ಥಿಗಳಿಗೆ ಈ ಒಂದು ವಿಡಿಯೋನ ಕೂಡಲೇ ಶೇರ್ ಮಾಡಿ.